ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್ ವಿವೇಕಿ. ನಾನೊಬ್ಬ ವಾಯ್ಸ್ ಆಕ್ಟರ್. ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಪರ್ಫೆಕ್ಟ್ ಆಗ್ತೀವಿ. ಪ್ರಾಕ್ಟೀಸ್ ಮಾಡೋದ್ರಿಂದ ದೊಡ್ಡ ದೊಡ್ಡ ಗುಡ್ಡನ್ನು ಬೆಳೆಸಿ ನಾವು ಪುಡಿ ಮಾಡ್ಬೋದು ಅನ್ನೋ ಒಂದು ಸಣ್ಣದ ಒಂದು ಕಥೆ ಹೇಳ್ತೀನಿ ನಿಮ್ಗೆ. ಪಾಬ್ಲೋ ಪಿಕಾಸೋ ಜಗತ್ತಿನ ಸರ್ವಶ್ರೇಷ್ಠ ಪೇಂಟರ್, ಚಿತ್ರಕಲಾವಿದರು. ಒಂದ್ಸರ್ತಿ ನ್ಯೂಯಾರ್ಕ್ ಸ್ಟ್ರೀಟ್ ಒಳಗೆ ವಾಕ್ ಮಾಡ್ತಿರ್ತಾರೆ. ಅದ ಟೈಮ್ನಾಗ ಅಪೋಸಿಟ್ ಆಗಿ ಬಂದ ಒಂದು ಹುಡುಗಿ ಅವ್ರಿಗೆ ಡಿಕ್ಕಿ ಹೊಡಿತಾರೆ. ಸೊ ಆ ಹುಡುಗಿಗೆ ಆಶ್ಚರ್ಯ. ಪಾಬ್ಲೋ ಪಿಕಾಸೋ ಜಗತ್ತಿನ ಸರ್ವಶ್ರೇಷ್ಠ ಪೇಂಟರ್, ಸರ್ ನನಗೆ ನೀವೇ ಒಂದು ಚಿತ್ರವನ್ನು ಬಿಡಿಸ್ಕೊಡ್ಬೇಕು ಅಂಥೇಳಿ ಒಂದು ಪೆನ್ನು ಪೇಪರ್ ಅವ್ರ ಕೈಯಾಗಿ ತಂದುಕೊಡ್ತಾಳೆ. ಪಾಬ್ಲೋ ಪಿಕಾಸೋ ಅವರು ಒಂದು ಜಸ್ಟ್ 30 ಸೆಕೆಂಡ್ಸ್ನಾಗ ಆ ಹೆಣ್ಣು ಮಗಳಿಗೆ ಒಂದು ಚಿತ್ರವನ್ನು ಬಿಡಿಸಿ ಕೊಟ್ಟು ಹೇಳ್ತಾರೆ, ತಂಗಿ ಇದರ ಬೆಲೆ 50 ಲಕ್ಷ ರೂಪಾಯಿ ಅಂತೇಳಿ. ಆ ಹೆಣ್ಮಗಳಿಗೆ ಆಶ್ಚರ್ಯ. ಬರೀ 30 ಸೆಕೆಂಡ್ನಾಗ ಬಿಡಿಸಿದ ಚಿತ್ರಕ್ಕೆ 50 ಲಕ್ಷ ರೂಪಾಯಿ ಹೆಂಗೆ ಸಾಧ್ಯ? ಕೆಲವೊಂದು ಅಂಗಡಿಗೆ ಹೋಗಿ ಕೇಳ್ತಾಳ, ಚಿತ್ರ ತೋರಿಸ್ತಾಳ, ಅವ್ರಿಗೆ ಗೊತ್ತಾಕೈತಿ ಇದು ಪಾಬ್ಲೋ ಪಿಕಾಸೋ ಅವ್ರು ಬಿಡಿಸಿದ ಚಿತ್ರ. ಮೇಡಮ್, ಪಾಬ್ಲೋ ಪಿಕಾಸೋ ಅವ್ರ ಚಿತ್ರ, ಇದಕ್ಕೆ ನಾವು ಏನಿಲ್ಲ, ಕಡಿಮೆ ಅಂದರು 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಹೆಣ್ಣು ಮಗುವಿಗೆ ಭಾಳ ಖುಷಿ ಆಗ್ತೈತಿ. ಪಾಬ್ಲೋ ಪಿಕಾಸೋ ಅವ್ರನ್ನ ಅಡ್ರೆಸ್ ಹುಡ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಕೇಳ್ತಾಳ, ಸರ್ ನಾನು ಅದೇ ಹುಡುಗಿ, ನ್ಯೂಯಾರ್ಕ್ ಸ್ಟ್ರೀಟ್ನ ನಿಮ್ಗೆ ಭೇಟಿಯಾಗಿದ್ಯಾ, ನೀವು ನನಗೊಂದು ಚಿತ್ರ ತೆಗೆದು ಕೊಟ್ಟಿದ್ರಿ, ಆ ಚಿತ್ರ ಬರೀ 30 ಸೆಕೆಂಡ್ನಾಗ ಬಿಡಿಸಿದ್ರಿ, ಅದರ ಬೆಲೆ 50 ಲಕ್ಷ ರೂಪಾಯಿ, ನನಗೆ ಕನ್ಫರ್ಮ್ ಆಗೈತಿ ಅಂತ ಹೇಳ್ತಾನೆ. ಆವಾಗ ಪಾಬ್ಲೋ ಪಿಕಾಸೋ ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಇರ್ತೈತಿ, ಅವ್ರು ಏನೂ ಮಾತಾಡೋಂಗಿಲ್ಲ. ಅದಾದಮೇಲೆ ಆ ಹೆಣ್ಮಗಳು ಹೇಳ್ತಾಳೆ, ನನಗೂ ನಿಮ್ಮಂಗ ಚಿತ್ರ ಬಿಡಿಸೋದೈತಿ, ನನಗೂ 30 ಸೆಕೆಂಡ್ನಾಗ ಚಿತ್ರ ಬರೆದು 50 ಲಕ್ಷ ರೂಪಾಯಿ ಗಳಿಸೋದೈತಿ ಅಂತ ಹೇಳಿದ್ಮೇಲೆ ಪಾಬ್ಲೋ ಪಿಕಾಸೋ ಅವರು ನಕ್ಕ ಹೇಳ್ತಾರೆ, ತಂಗಿ ಈ 30 ಸೆಕೆಂಡ್ನಾಗ ಬಿಡಿಸಿದ ಚಿತ್ರ, ಈ 30 ಸೆಕೆಂಡ್ ಹಿಂದಿರೋ ಪರಿಶ್ರಮ 30 ವರ್ಷದ್ದೈತಿ, 30 ವರ್ಷದ ಪ್ರಾಕ್ಟೀಸ್ ಐತಿ ಅಂತ ಹೇಳ್ತಾರೆ. ಅವಾಗ ಅರ್ಥ ಆಕೈತೆ ಆಕೆಗೆ, ಯಾವುದು 30 ಸೆಕೆಂಡ್ನಾಗ ಒಬ್ಬ ಮನುಷ್ಯ ಏನೋ ಒಂದು ಪರ್ಫೆಕ್ಟ್ಲಿ ಮಾಡಿ ತೋರಿಸ್ತಾನಂದ್ರೆ ಅದ್ರ ಹಿಂದೆ ಒಂದು ಎಷ್ಟೋ ವರ್ಷಗಳ ಕಠಿಣ ಪರಿಶ್ರಮ ಇರ್ತೈತಿ. ಓವರ್ ಅ ನೈಟ್, ರಾತ್ರಿ ಯಾರೂ ಏನೂ ಸಾಧನೆ ಮಾಡೋಕ್ಕಾಗಂಗಿಲ್ಲ. ಅದರಿಂದ ಅವ್ರ ಕಠಿಣ ಪರಿಶ್ರಮ ಇದ್ರೆ ಮಾತ್ರ ಅವ್ರಿಗೆ ಮಾತ್ರ ದೇವರು ಒಲಿತಾನ, ಅವ್ರಿಗೆ ಮಾತ್ರ ಸಕ್ಸಸ್ ಸಿಗ್ತೈತಿ. ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.